ವೀಕ್ಷಕರೇ, ಇದೊಂದು ಹೃದಯ ವಿದ್ರಾವಕ ಘಟನೆ. ಈ ಫೋಟೋದಲ್ಲಿ ನೀವು ನೋಡ್ತಿರುವಂತಹ ಹುಡುಗನ ಹೆಸರು ಸಂಜಯ್ ಗೌಡ, ವಯಸ್ಸು ಕೇವಲ 12, ಚಿತ್ರದುರ್ಗದ SLV ಶಾಲೆಯಲ್ಲಿ 7ನೇ ತರಗತಿಯ ವಿದ್ಯಾರ್ಥಿ. ಎಲ್ಲವೂ ಅಂದುಕೊಂಡಂತೆ ಆಗಿದ್ದಿದ್ರೆ ಈತ ತನ್ನ ಶಾಲೆಯಲ್ಲಿ ಸ್ಟೇಜ್ ಮೇಲೆ ಭಗತ್ ಸಿಂಗ್ ಪಾತ್ರದ ಅಭಿನಯವನ್ನ ಮಾಡಬೇಕಾಗಿತ್ತು. ಆದರೆ ಅದಕ್ಕೂ 2 ದಿನ ಮುನ್ನವೇ ಹೃದಯ ವಿದ್ರಾವಕ ಘಟನೆಯೊಂದು ನಡೆದೇ ಹೋಗಿದೆ. ಹೌದು, ಸಂಜಯ್ ಗೌಡ ನಾಗರಾಜ್ ಮತ್ತು ಭಾಗ್ಯಲಕ್ಷ್ಮಿ ದಂಪತಿಯ ಓರ್ವನೇ ಪುತ್ರ. ಚಿತ್ರದುರ್ಗದ SLV ಶಿಕ್ಷಣ ಸಂಸ್ಥೆಯಲ್ಲಿ 7ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದ. ಆತ ತಾನು ವ್ಯಾಸಂಗ ಮಾಡುತ್ತಿದ್ದ ಶಾಲೆಯಲ್ಲಿಯೇ ಪ್ರತಿಭಾವಂತ ವಿದ್ಯಾರ್ಥಿ. ಐತಿಹಾಸಿಕ ಹಿನ್ನೆಲೆಯುಳ್ಳ ಹೋರಾಟಗಾರರು ಹಾಗೆ ರಾಜ ಮಹಾರಾಜರ ಪಾತ್ರ ಅಭಿನಯಿಸುವುದು ಅಂದರೆ ಈತನಿಗೆ ಅಚ್ಚುಮೆಚ್ಚು. ಹೀಗಾಗಿ ನಾಳೆ ಬರುವಂತಹ ಕನ್ನಡ ರಾಜ್ಯೋತ್ಸವದಂದು ಭಗತ್ ಸಿಂಗ್ ಪಾತ್ರ ಮಾಡಲು ರಿಹರ್ಸಲ್ನ ನಡೆಸ್ತಿದ್ದ. ಆದರೆ ಅದೇ ರಿಹರ್ಸಲ್ ಬಾಲಕನ ಜೀವವನ್ನೇ ಬಲಿ ಪಡೆದಿದೆ. ಒಂದು ಕಡೆ ಬಾಲಕ ಮನೆಯಲ್ಲಿ ರಿಹರ್ಸಲ್ ಮಾಡ್ತಿದ್ದ. ಎಂದಿನಂತೆ ನಾಗರಾಜ್ ಮತ್ತು ಭಾಗ್ಯಲಕ್ಷ್ಮಿ ದಂಪತಿ ಕಚೇರಿ ಮುಂದೆ ಟೀ ವ್ಯಾಪಾರ ಮಾಡ್ತಾ ಇದ್ರು. ಎಂದಿನಂತೆ ವ್ಯಾಪಾರ ಮಾಡಲು ಟೀ ಸ್ಟಾಲ್ಗೆ ಹೋಗಿದ್ರು. ಇನ್ನು ಪ್ರತಿದಿನ ಸಂಜೆ ತನ್ನ ತಾಯಿಯನ್ನ ಹೋಟೆಲ್ನಿಂದ ಕರೆತರುತ್ತಿದ್ದ ಬಾಲಕ ಎಂದಿನಂತೆ ಬಾರದಿದ್ದಾಗ ಮನೆಗೆ ಬಂದು ನೋಡಿದ ತಾಯಿ ಮಗನ ಸ್ಥಿತಿ ಕಂಡು ದಿಗ್ಭ್ರಮೆಗೊಂಡಿದ್ದಾರೆ. ಅಷ್ಟಕ್ಕೂ ಆಗಿದ್ದೇನು ಅನ್ನೋದನ್ನ ನೋಡೋದಾದ್ರೆ ಸಂಜಯ್ ಗೌಡ ಉತ್ತಮ ಪ್ರತಿಭಾವಂತ ವಿದ್ಯಾರ್ಥಿ, ನಗರದ ಖಾಸಗಿ ಶಾಲೆಯಲ್ಲಿ ಓದ್ತಾ ಇದ್ದ. ಈ ಬಾಲಕ ಅಭಿನಯವನ್ನ ಕರಗತ ಮಾಡಿಕೊಂಡಿದ್ದನು. ಸಂಗೊಳ್ಳಿ ರಾಯಣ್ಣ, ಸುಭಾಷ್ ಚಂದ್ರ ಬೋಸ್ ಸೇರಿದಂತೆ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರ ಪಾತ್ರವನ್ನ ಅಭಿನಯಿಸಿ ಎಲ್ಲರ ಗಮನ ಸೆಳೆದಿದ್ದನು. ಹೀಗಾಗಿ ಈ ಬಾರಿಯ ಕನ್ನಡ ರಾಜ್ಯೋತ್ಸವಕ್ಕೆ ಭಗತ್ ಸಿಂಗ್ ಪಾತ್ರ ಮಾಡಲು ಸಿದ್ಧತೆ ನಡೆಸಿದ್ದ. ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಮೊಬೈಲ್ನಲ್ಲಿ ಭಗತ್ ಸಿಂಗ್ ಅಭಿನಯವನ್ನ ಗಮನಿಸುತ್ತಾ ರಿಹರ್ಸಲ್ ಮಾಡ್ತಿದ್ದನು. ಫ್ಯಾನಿಗೆ ನೂಲಿನ ಹಗ್ಗ ಬಿಗಿದು ಮಂಚದ ಮೇಲೆ ನಿಂತು ಭಗತ್ ಸಿಂಗ್ಗೆ ನೇಣು ಹಾಕಿದಾಗ ಸಾವನ್ನೊಪ್ಪುವ ಅಭಿನಯವನ್ನ ಪ್ರಾಕ್ಟೀಸ್ ಮಾಡ್ತಿದ್ದ. ಆಗ ಕುರ್ಚಿ ಜಾರಿ ಹೋಗಿದೆ. ಮುಖಕ್ಕೆ ಉಲ್ಲನ್ ಟೋಪಿ ಹಾಕಿಕೊಂಡು ಬಾಲಕ ಜಿಗಿದ ಹಿನ್ನೆಲೆಯಲ್ಲಿ ಉಸಿರುಗಟ್ಟಿ ಪ್ರತಿಭಾವಂತ ಬಾಲಕ ಕೊನೆಯುಸಿರೆಳೆದಿದ್ದಾನೆ. ಎಂತಹ ಹೃದಯ ವಿದ್ರಾವಕ ಘಟನೆ ವೀಕ್ಷಕರೇ! ಇದೀಗ ತಂದೆ ತಾಯಿಯ ಆಕ್ರಂದನ ಮುಗಿಲು ಮುಟ್ಟಿದೆ. ಅಲ್ಲದೆ ಜೀವನದಲ್ಲಿ ಹಣ ಐಶ್ವರ್ಯ ಮುಖ್ಯ ಅಲ್ಲ, ಹೆತ್ತ ಮಕ್ಕಳ ಬದುಕಿನ ಬಗ್ಗೆ ಕಾಳಜಿ ವಹಿಸಿ, ಮಕ್ಕಳನ್ನ ಒಬ್ಬೊಬ್ಬರನ್ನೇ ಮನೆಯಲ್ಲಿ ಬಿಡಬೇಡಿ ಅಂತ ಬಾಲಕನ ತಾಯಿಯ ಗೋಳಾಡುವ ದೃಶ್ಯ ಎಲ್ಲರ ಮನ ಕಲಕುವಂತಿದೆ. ನಿತ್ಯವೂ ಅಮಾನಿನ ಕಾಲೊತ್ತೀನಿ, ನೀನು ಕೆಲಸ ಮಾಡಿ ಸುಸ್ತಾಗಿರ್ತೀಯ ಅಂತ ಕೇಳ್ತಿದ್ದವನು ಇಂದು ನಮ್ಮನ್ನೆಲ್ಲ ಬಿಟ್ಟು ಹೋಗಿರೋದನ್ನ ಹೇಗೆ ನಂಬಲಿ ಅಂತ ಆ ತಾಯಿ ಕಣ್ಣೀರಿಟ್ಟಿದ್ದಾರೆ. ಆ ತಾಯಿಯ ಆಕ್ರಂದನ ಮುಗಿಲು ಮುಟ್ಟಿದೆ. ಒಂದು ಕಡೆ ಸಂಜಯ್ ಗೌಡ ಅತ್ಯಂತ ಪ್ರತಿಭಾವಂತ ವಿದ್ಯಾರ್ಥಿ, ಇನ್ನೊಂದೆಡೆ ಆ ಪ್ರತಿಭಾವಂತ ಹವ್ಯಾಸವೇ ಸಂಜಯ್ ಗೌಡನ ಬದುಕಿಗೆ ಇತಿಶ್ರೀ ಹಾಡ್ತ ಅನ್ನೋ ಪ್ರಶ್ನೆ ಮೂಡುತ್ತೆ. ನವೆಂಬರ್ 1ರಂದು ರಾಜ್ಯೋತ್ಸವ ಕಾರ್ಯಕ್ರಮದ ನಿಮಿತ್ತ SLV ಶಾಲೆಯಲ್ಲಿ ಭಗತ್ ಸಿಂಗ್ ಪಾತ್ರ ನಿರ್ವಹಣೆಗೆ ಶಾಲಾ ಸಿಬ್ಬಂದಿ ಸೂಚಿಸಿದ್ದರು. ಶಾಲೆಯಲ್ಲಿ ಪ್ರಾಕ್ಟೀಸ್ ಸಹ ಮಾಡಿಸಿದ್ದರು. ಆದರೆ ತಂದೆ ತಾಯಿ ಟೀ ಸ್ಟಾಲ್ಗೆ ಹೋಗಿದ್ದ ವೇಳೆ, ಅಂದರೆ ನಿನ್ನೆ ಅಕ್ಟೋಬರ್ 30ರ ಸಂಜೆ ವೇಳೆ, ಸಂಜಯ್ ಗೌಡ ಮತ್ತೆ ಮನೆಯಲ್ಲಿ ಪ್ರಾಕ್ಟೀಸ್ಗೆ ಮುಂದಾಗಿದ್ದಾನೆ. ಮನೆಯಲ್ಲಿದ್ದ ಫ್ಯಾನ್ ಹಾಕುವ ಕಬ್ಬಿಣದ ಸಲಾಕೆಗೆ ನೂಲಿನ ಹಗ್ಗ ಹಾಕಿ ಗಲ್ಲಿನ ಮಾದರಿ ಬಿಗಿದಿದ್ದಾನೆ. ಬಳಿಕ ಮಂಚದ ಮೇಲೆ ನಿಂತು ಭಗತ್ ಸಿಂಗ್ ಡೈಲಾಗ್ ಹೇಳುತ್ತಾ ನೇಣಿಗೆ ಕೊರಳೊಡ್ಡಿದ್ದಾನೆ. ಆದರೆ ಭಗತ್ ಸಿಂಗ್ ಮೈದುಂಬಿಸಿಕೊಂಡಿದ್ದ ಬಾಲಕ ನೇಣಿಗೆ ಕೊರಳೊಡ್ಡಿ ಮಂಚದ ಮೇಲಿಂದ ಮುಂದಕ್ಕೆ ಜಿಗಿದಿದ್ದಾನೆ. ಆಗ ನೇಣು ಬಿಗಿದು ಉಸಿರುಗುಟ್ಟಿ ಸಾವನ್ನಪ್ಪಿದ್ದಾನೆ. ಪೋಷಕರು ಮನೆಗೆ ಬಂದು ನೋಡಿದಾಗ ಪ್ರಕರಣ ಬೆಳಕಿಗೆ ಬಂದಿದೆ. ಇನ್ನು ಬಾಲಕನನ್ನ ನೇಣು ಬಿಗಿದ ಸ್ಥಿತಿಯಲ್ಲಿ ಕಂಡಾಕ್ಷಣ ಹೇಗಾದ್ರೂ ಮಾಡಿ ಉಳಿಸಿಕೊಳ್ಳಬಹುದು ಅಂತ ಭಾವಿಸಿ ಜಿಲ್ಲಾಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾರೆ. ಆದರೆ ಜಿಲ್ಲಾಸ್ಪತ್ರೆಯ ವೈದ್ಯರು ಸಂಜಯ್ ಗೌಡ ಸಾವನ್ನಪ್ಪಿರುವುದಾಗಿ ಖಚಿತಪಡಿಸ್ತಾರೆ. ಇನ್ನು ನಾಗರಾಜ್ ಮತ್ತು ಭಾಗ್ಯಲಕ್ಷ್ಮಿ ದಂಪತಿ DC ಕಚೇರಿ ಬಳಿ ಟೀ ಸ್ಟಾಲ್ ನಡೆಸಿಕೊಂಡು ಬದುಕು ಕಟ್ಟಿಕೊಂಡಿದ್ರು. ಮಕ್ಕಳಿಗೆ ಉತ್ತಮ ವಿದ್ಯಾಭ್ಯಾಸ ಕೊಡಿಸುವ ಕನಸು ಕಟ್ಟಿಕೊಂಡಿದ್ರು. ಅಂತೆಯೇ ಮೊದಲ ಮಗಳು ಹೊಳಲ್ಕೆರೆಯ ರಾಮಗಿರಿ ಗ್ರಾಮದ ಬಳಿಯ ಮೊರಾರ್ಜಿ ಶಾಲೆಯಲ್ಲಿ 10ನೇ ತರಗತಿ ವಿದ್ಯಾಭ್ಯಾಸ ಮಾಡ್ತಿದ್ದಾಳೆ. 2ನೇ ಪುತ್ರ ಸಂಜಯ್ ಗೌಡ 7ನೇ ತರಗತಿಯಲ್ಲಿ ನಗರದಲ್ಲೇ ವಿದ್ಯಾಭ್ಯಾಸ ಮಾಡ್ತಿದ್ದ.
ಓದೋದ್ರಲ್ಲೂ ಚುರುಕಾಗಿದ್ದ ಸಂಜಯ್ ಗೌಡ ನಟನೆಯಲ್ಲಿ ತನ್ನದೇ ಆದ ಛಾಪು ಮೂಡಿಸಿದ್ದ. ಅಷ್ಟೇ ಅಲ್ಲ ವೀಕ್ಷಕರೇ, ಸಾಮಾಜಿಕ ಜಾಲತಾಣದಲ್ಲಿ ರೀಲ್ಸ್ ಮಾಡುವ ಮುಖಾಂತರವೂ ಕೂಡ ಗಮನ ಸೆಳೆದಿದ್ದ. ಇನ್ನು ಶನಿವಾರ ಶಾಲೆಯಿಂದ ಬಂದವನೇ ಅವರ ತಂದೆ ಬಳಿ ನನಗೆ ಕಾಸ್ಟ್ಯೂಮ್ ಬೇಕು ಅಂತ ಕೇಳಿದ್ದಾನೆ. ಆಗ ಅವರ ತಾಯಿ ಬೇಡ ಅಂತ ಹೇಳಿದ್ದಾರೆ. ಆಗ ಬೇಡ ಬಿಡಪ್ಪ, ನಾನೇ ಮಾಡಿಕೊಳ್ತೀನಿ ಅಂತ ಹೇಳಿದ್ದಾನೆ. ಸಂಜೆ 4 ಗಂಟೆ ಸುಮಾರಿಗೆ ಅಮ್ಮ ಅಂಗಡಿಗೆ ತೆರಳಿದಾಗ ಅಭ್ಯಾಸ ಮಾಡಲು ಮುಂದಾಗಿ ಈ ಒಂದು ಅವಘಡ ಸಂಭವಿಸಿದೆ. ಇನ್ನೊಂದು ಕಡೆ ವೀಕ್ಷಕರೇ, ಮಗನನ್ನ ಕಳೆದುಕೊಂಡ ತಾಯಿಯ ಆಕ್ರಂದನವನ್ನ ನೋಡಿದ್ರೆ ಕರಳು ಕಿವುಚುವಂತಿತ್ತು. ಇನ್ನು ಕೇವಲ 12 ವರ್ಷಕ್ಕೆ ಸಂಜೆ ಕೂಡ ಅಪ್ಪ ಅಮ್ಮನ ಮೇಲೂ ಕೂಡ ಅಷ್ಟೇ ಕಾಳಜಿಯನ್ನು ವಹಿಸ್ತಿದ್ದ. ದಿನ ಹೋಟೆಲ್ಗೆ ಬಂದು ತನ್ನ ಅಮ್ಮನನ್ನ ಮನೆಗೆ ಕರೆದೊಯ್ಯುತ್ತಿದ್ದ. ಮನೆಗೆ ಬರುವಾಗ ಬ್ಯಾಗ್ ಕೊಡಮ್ಮ, ನಿನಗೆ ಹೊರೆಯಾಗುತ್ತೆ ಅಂತ ಹೇಳ್ತಿದ್ದ. ಶನಿವಾರ ಅವನು ಬರ್ತಾನೆ ಅಂತ ನಾನು ಹೋಟೆಲ್ನಲ್ಲೇ ಕಾಯ್ತಾ ಇದ್ದೆ, ಅವನು ನಾನು ಬರ್ತೀನಿ ಅಂತ ಮನೆಯಲ್ಲಿ ಕಾಯ್ತಿದ್ದ. ತಾಯಿ ಮಗ ಇಬ್ಬರು ಮೋಸ ಹೋದ್ವಿ ಅಂತ ಉಮ್ಮಳಿಸಿ ಬರ್ತಿದ್ದ ದುಃಖದ ಧ್ವನಿಯಲ್ಲಿ ತಾಯಿ ಆ ಮಾತನ್ನ ಹೇಳ್ತಿರುವ ದೃಶ್ಯವನ್ನ ನೋಡಿದ್ರೆ ಎಂಥವರಿಗಾದರೂ ಕಣ್ಣೀರು ಬರುತ್ತೆ. ಮನೆಯಲ್ಲಿ ಪೋಷಕರು ಇಲ್ಲದ ವೇಳೆ ಭಗತ್ ಸಿಂಗ್ ಪಾತ್ರದ ಪ್ರಾಕ್ಟೀಸ್ ಮಾಡಲು ಹೋಗಿದ್ದೇ ದುರಂತಕ್ಕೆ ಕಾರಣವಾಗಿದೆ. ಪ್ರತಿಭಾವಂತ ಹವ್ಯಾಸವೇ ಸಂಜಯ್ ಗೌಡನ ಬದುಕನ್ನ ಮುಗಿಸಿಬಿಟ್ಟಿದೆ. ಹೀಗಾಗಿ ವೀಕ್ಷಕರೇ, ಮನೆಗಳಲ್ಲಿ ಪ್ರಾಕ್ಟೀಸ್ ಮಾಡುವ ವೇಳೆ ಮಕ್ಕಳ ಮೇಲೆ ಪೋಷಕರು ಎಚ್ಚರ ವಹಿಸಬೇಕು, ಹಾಗೆ ಶಾಲೆಗಳಲ್ಲಿ ಶಿಕ್ಷಕರು ಕೂಡ ಇಂತಹ ಪ್ರಾಕ್ಟೀಸ್ಗಳನ್ನು ಮನೆಯಲ್ಲಿ ಮಾಡದಿರುವಂತೆ ಎಚ್ಚರಿಕೆಯನ್ನು ನೀಡಬೇಕು. ಹಾಗೆ ಯಾವ ಪೋಷಕರು ಕೂಡ ತಮ್ಮ ಮಕ್ಕಳನ್ನು ಒಬ್ಬಂಟಿಯಾಗಿ ಬೆಳೆಸದೆ ಅವರೊಂದಿಗೆ ಜೊತೆ ಜೊತೆಯಾಗಿ ಜೀವನ ನಡೆಸಬೇಕು. ಮಕ್ಕಳ ಮನಸ್ಸೇ ಆ ರೀತಿ ಇರುತ್ತೆ. ಶಾಲೆಗಳಲ್ಲಿ ಕಾಂಪಿಟೇಷನ್ನಲ್ಲಿ ಭಾಗವಹಿಸಬೇಕು, ಪ್ರಥಮ ಸ್ಥಾನವನ್ನು ಗಳಿಸಬೇಕು, ಪ್ರೈಸ್ಗಳನ್ನು ಗೆಲ್ಲಬೇಕು ಅನ್ನುವ ರೀತಿಯಲ್ಲಿ ಮಕ್ಕಳ ಮನಸ್ಥಿತಿ ಇರುತ್ತೆ. ಆದರೆ ಈ ರೀತಿಯಾದಂತಹ ಪ್ರಾಕ್ಟೀಸ್ಗಳನ್ನು ಅಥವಾ ಈ ರೀತಿಯಾದಂತಹ ಸಾಹಸಮಯವಾದ ಅಭಿನಯವನ್ನು ಮಾಡಲು ಹೋದಾಗ ಆಗುವಂತಹ ಅವಘಡಗಳ ಬಗ್ಗೆ ಮಕ್ಕಳಿಗೆ ಅರಿವಿರೋದಿಲ್ಲ. ಹೀಗಾಗಿ ಪೋಷಕರು ಹಾಗೆ ಶಿಕ್ಷಕರು ಇದರ ಬಗ್ಗೆ ಎಚ್ಚರ ವಹಿಸಬೇಕಾಗುತ್ತೆ. ಇನ್ನೊಂದು ಕಡೆ ವೀಕ್ಷಕರೇ, ಈ ಡಿಜಿಟಲ್ ಯುಗ ಅನ್ನೋದು ನಮ್ಮನ್ನು ಎಷ್ಟು ಮುಂದಕ್ಕೆ ಕರೆದುಕೊಂಡು ಹೋಗಿದೆಯೋ ಅಷ್ಟೇ ಅದರಿಂದ ದುರ್ಬಳಕೆ ಅಥವಾ ಹಾನಿಯೂ ಕೂಡ ಆಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಈ ಟಿವಿ ವಾಹಿನಿಗಳಲ್ಲಿ ಪ್ರಸಾರವಾಗುವಂತಹ ರಿಯಾಲಿಟಿ ಶೋಗಳಿಂದಾಗಿಯೂ ಕೂಡ ಮಕ್ಕಳು ಹಾಳಾಗ್ತಿದ್ದಾರೆ. ಜೊತೆಗೆ ಇದೇ ಮಕ್ಕಳ ರಿಯಾಲಿಟಿ ಶೋಗಳು, ಟಿವಿ ಕಾರ್ಯಕ್ರಮಗಳು, ಇಂತಹ ಕಾರ್ಯಕ್ರಮಗಳನ್ನು ನೋಡುವಂತಹ ಪೋಷಕರು ತಮ್ಮ ಮಕ್ಕಳ ಮೇಲೆ ಒತ್ತಡ ಹೇರುವಂತಹ ಪರಿಸ್ಥಿತಿಗೆ ತಂದು ನಿಲ್ಲಿಸಿದೆ. ಸಾಕಷ್ಟು ಟ್ರೈನಿಂಗ್ ಕೊಟ್ಟು, ಸಾಕಷ್ಟು ಎಚ್ಚರಿಕೆಯನ್ನು ವಹಿಸಿ, ಜೊತೆಗೆ ಮಕ್ಕಳ ಮೇಲೂ ಕೂಡ ಅಷ್ಟೇ ಒತ್ತಡವನ್ನು ಹೇರಿ ಮಕ್ಕಳನ್ನು ರಿಯಾಲಿಟಿ ಶೋಗಳಲ್ಲಿ ಸಾಹಸಮಯ ಡ್ಯಾನ್ಸ್ಗಳನ್ನು ಮಾಡಿಸ್ತಾರೆ. ಆದರೆ ನೋಡುವಂತಹ ವೀಕ್ಷಕರಿಗೆ ಅಥವಾ ಮಕ್ಕಳಿಗೆ ಅದರ ಹಿಂದಿನ ತಯಾರಿಗಳು ಕಾಣಿಸೋದಿಲ್ಲ. ಜೊತೆಗೆ ಅಲ್ಲಿ ಸಾಹಸಮಯ ದೃಶ್ಯಗಳನ್ನು ಮಾಡುವಾಗ ಅಲ್ಲಿ ಯಾವ ರೀತಿಯ ಎಚ್ಚರಿಕೆಯನ್ನು ವಹಿಸಿರ್ತಾರೆ, ಯಾವ ರೀತಿಯ ಮುನ್ನೆಚ್ಚರಿಕೆಯನ್ನು ವಹಿಸಿರ್ತಾರೆ ಅನ್ನೋದು ಕಾಣೋದಿಲ್ಲ. ಹೀಗಾಗಿ ಇದನ್ನು ನೋಡುವಂತಹ ಪೋಷಕರಿಗೆ ಅಥವಾ ಮಕ್ಕಳಿಗೆ ಇದು ಬೇರೆಯದೇ ರೀತಿ ಸಂದೇಶವನ್ನು ನೀಡ್ತಾ ಇದೆ. ಒಂದು ಕಡೆ ಮಕ್ಕಳು ತಾವು ಈ ರೀತಿ ಮಾಡಬೇಕು ಅಂತ ಮುಂದುವರಿತಾರೆ, ಪೋಷಕರು ಬಿಡದೇ ಇದ್ದಾಗ, ಪೋಷಕರು ಮನೆಯಲ್ಲಿ ಇಲ್ಲದೇ ಇದ್ದಾಗ ಈ ರೀತಿಯ ಸ್ಟಂಟ್ ದೃಶ್ಯಗಳನ್ನು ಮಾಡೋದಕ್ಕೆ ಮುಂದಾಗ್ತಾರೆ. ಇನ್ನೊಂದು ಕಡೆ ಪೋಷಕರು ಮಕ್ಕಳ ಮೇಲೆ ಒತ್ತಡವನ್ನು ಹೇರ್ತಾರೆ. ಟಿವಿಯಲ್ಲಿ ಬರುವಂತಹ ಒಂದಷ್ಟು ಮಕ್ಕಳನ್ನು ತೋರಿಸಿ ನೀನು ಇದೇ ರೀತಿ ಆಗಬೇಕು, ನೀನು ಕೂಡ ಅದನ್ನು ಕಲ್ತ್ಕೋ, ನೀನು ಟಿವಿನಲ್ಲೂ ಬರಬೇಕು ಅನ್ನುವ ರೀತಿಯಲ್ಲಿ ಮಕ್ಕಳನ್ನು ಹುರಿದುಂಬಿಸ್ತಾರೆ. ಇದೆಲ್ಲವೂ ಕೂಡ ಈ ರೀತಿಯಾದಂತಹ ದುರ್ಘಟನೆಗಳಿಗೆ ಕಾರಣವಾಗುತ್ತೆ. ಮಕ್ಕಳಿಗೆ ಇದ್ಯಾವುದರ ಬಗ್ಗೆಯೂ ಕೂಡ ಅರಿವಿರೋದಿಲ್ಲ. ಇಂತಹ ಘಟನೆಗಳಿಗೆ ಆಧುನಿಕ ಜಗತ್ತು, ಟಿವಿ ಜಗತ್ತು, ಜೊತೆಗೆ ಪೋಷಕರ ನಿರ್ಲಕ್ಷ್ಯವೂ ಕೂಡ ನೇರ ಕಾರಣ ಆಗುತ್ತೆ ವೀಕ್ಷಕರೇ. ಹಾಗಾಗಿ ವೀಕ್ಷಕರೇ, ನಿಮ್ಮ ನಿಮ್ಮ ಮನೆಗಳಲ್ಲಿ ಮಕ್ಕಳ ಮೇಲೆ ನಿಗಾ ಇಡಿ. ಮಕ್ಕಳ ದೈಹಿಕ ಚಟುವಟಿಕೆಯ ಜೊತೆಗೆ ಮಾನಸಿಕ ಆರೋಗ್ಯದ ಬಗ್ಗೆಯೂ ಕೂಡ ನಿಗಾ ವಹಿಸಿ. ಯಾವ ಪೋಷಕರು ಕೂಡ ತಮ್ಮ ಮಕ್ಕಳನ್ನು ಒಬ್ಬಂಟಿಯಾಗಿ ಬೆಳೆಸದೆ ಅವರೊಂದಿಗೆ ಜೊತೆ ಜೊತೆಯಾಗಿ ಜೀವನ ನಡೆಸಿ ಎಂಬುದೇ ನಮ್ಮ ಕಳಕಳಿ.